ಪ್ರತಿಪಕ್ಷಗಳು ಮಾತಾಡೋದಿರಲಿ, ಆಡಳಿತಾರೂಢ ಕಾಂಗ್ರೆಸ್ನಲ್ಲಿಯೇ ಕೂಡ ಮುಖ್ಯಮಂತ್ರಿಗಳ ಕುರ್ಚಿಗೆ ಯಾರು ಬರಬೇಕು ಯಾರು ಬರಬೇಕು ಅಂತೇಳಿ ಒಂದು ಫೈಟ್ ಜೋರಾಗಿ ಶುರುವಾಗಿಬಿಟ್ಟಿದೆ. ಬೇರೆಯವ್ರು ಮಾತಾಡೋದು ಬಿಟ್ಬಿಡಿ, ಇವರಿವರಲ್ಲೇ. ಯಾಕಂದರೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬಿಡ್ಬೇಕು ಅಂತೇಳಿ ಕಾಂಗ್ರೆಸ್ನವರೇ ಕಾಯ್ತಾ ಇದ್ದಾರೆ ಅಂತ ಪ್ರಶ್ನೆ. ಸೋಷಿಯಲ್ ಮೀಡಿಯಾದಲ್ಲಿ ನೆಚ್ಚಿನ ನಾಯಕರ ಪರವಾಗಿ ಒಂದು ಬ್ಯಾಟಿಂಗ್ ಶುರುವಾಗಿದೆ. ಈ ಬ್ಯಾಟಿಂಗ್ ತಡಿಬೇಕಾಗಿದ್ದವ್ರು ಯಾರು? ಯಾರ ಪರವಾಗಿ ಒಂದು ಬ್ಯಾಟಿಂಗ್ ನಡೀತಾ ಇದೆಯೋ ಅವ್ರಿಗೆ ಅವರೆಲ್ಲ ಹೇಳಬೇಕು, ಹೋಗ್ಬಿಟ್ಟು ಈ ಥರ ಎಲ್ಲ ಮಾಡಬೇಡ್ರಯ್ಯ, ಏನು ಪ್ರಾಬ್ಲಮ್ ಆಗಿದೆ ನಿಮಗೆ ಅಂತ ಕೇಳಬೇಕು. ಅವ್ರು ಮೌನವಾಗಿದ್ದರೆ ಮೌನಂ ಸಮ್ಮತಿ ಲಕ್ಷಣಂ. ಜಿ ಪರಮೇಶ್ವರ್ ಅವರೇ ಮುಂದಿನ ಸಿಎಂ ಅಂತ ಒಂದು ಅಭಿಯಾನ ಶುರುವಾಗಿದೆಯಲ್ಲ, ಯಾಕೆ ಪರಮೇಶ್ವರ್ ಅವರು ಮಾತಾಡಬಾರ್ದು ಈ ವಿಚಾರದಲ್ಲಿ? ಪರಮೇಶ್ವರ್ ಯುವ ಸೈನ್ಯದ ಬಳಗದಿಂದ ಅಭಿಯಾನ, ಲಾಭ ಬಂದರೆ ಬರಲಿ ಅಂತ ಲೆಕ್ಕಾಚಾರಗಳು ನಾಯಕರುಗಳದ್ದು ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಸಿಎಂ ಅಂತೇಳಿ ಒಂದು ಕಡೆ ವೈರಲ್ ಆಗ್ತಾ ಇದೆ, ಮತ್ತೊಂದು ಕಡೆ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಬಸವರಾಜ ರಾಯರೆಡ್ಡಿ ಪರ ಪಕ್ಷಾತೀತವಾಗಿ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಜೆ ಡಿ ಎಸ್ ಮುಖಂಡರೇ ಪೋಸ್ಟ್ ಹಾಕಿ ಆಗ್ರಹಿಸ್ತಾ ಇದ್ದಾರೆ. ಬಸವರಾಜ ರಾಯರೆಡ್ಡಿ ಅವರಿಗೆ ಸಿಎಂ ಆಗುವಂತಹ ಅರ್ಹತೆ ಇದೆ ಅಂತ ಪೋಸ್ಟ್ ಹಾಕ್ತಾ ಇದ್ದಾರೆ ಅವರು. ರಾಯರೆಡ್ಡಿ ಮುಖ್ಯಮಂತ್ರಿ ಆದರೆ ಕಲ್ಯಾಣ ಕರ್ನಾಟಕವೇ ಅಭಿವೃದ್ಧಿ ಆಗಿಬಿಡುತ್ತೆ ಅಂತೇಳಿ ಒಂದು ಚರ್ಚೆ ಕೂಡ ಶುರುವಾಗಿದೆ.